ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಅಶ್ವಿನ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ಒಂದಷ್ಟು ಜನ ಏಟರ್ಸು ನಮ್ಮ ಚಾನಲ್ ನ ಸರ್ಚ್ ಮಾಡ್ಬಿಟ್ಟು ಇವನೇನಾದ್ರು ಬೆಳೆದು ನಿಂತ್ಕೊಂಡ್ಬಿಟ್ಟಿರ್ತಾನ. ನಾವು ಇವಾಗ ಯೂಟ್ಯೂಬ್ ಅಲ್ಲಿ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾನ, ಒಂದು ಸಿಂಪಲ್ ಯೂಟ್ಯೂಬರ್, 100 ಸಬ್ಸ್ಕ್ರೈಬರ್ ಇಲ್ಲೇ 1000 ಸಬ್ಸ್ಕ್ರೈಬರ್ ಇಲ್ಲೇ, ಎಷ್ಟೇ ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಅಂದಮೇಲೆ ನಾವು ಒಂದು ಸ್ವಲ್ಪ ರೆಕಗ್ನೈಸ್ ಆಗ್ತೀವಿ. ರೆಕಗ್ನೈಸ್ ಆಗಿ ಒಂದಷ್ಟು ಜನ ಏಟರ್ಸ್ ಇರ್ತಾರಲ್ಲ, ಏಟರ್ಸೇ ಅನ್ಕೊಬೋದು, ಒಂದಷ್ಟು ನಮ್ಮ ಸಪೋರ್ಟರ್ಸ್ ಅನ್ಕೊಬೋದು. ಯಾವ ರೀತಿನೂ ಹೇಳೋಕ್ಕಾಗಲ್ಲ. ಯಾವ ರೀತಿ ಅಂದರೆ, ನಮ್ಮ ಚಾನಲ್ ಸರ್ಚ್ ಮಾಡ್ಬಿಟ್ಟು ಇನ್ನೇನಾದ್ರು ಬೆಳೆದು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಒಂದಷ್ಟು ಜನ ಚೆಕ್ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಶೇರ್ ಮಾಡ್ತಾ ಇದ್ರೆ ನೋಡ್ತಿರೋಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತಾ, ಸಬ್ಸ್ಕ್ರೈಬ್. ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಯೂಟ್ಯೂಬರ್ಸು ಹೆಂಗೆ ಏಟರ್ಸ್ ಆಗ್ತಾರೆ ಮತ್ತು ಇವರಿಂದೆಲ್ಲ ಯಾವ ರೀತಿ ಬ್ಯಾಲೆನ್ಸಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಕೊಡ್ತೀನಿ. ಮತ್ತು ಯಾವ ರೀತಿ ಏಟರ್ಸ್ ಬರ್ತಾರೆ ಅಂದರೆ, ಇವಾಗ ಒಂದು ಅಂದರೆ ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಇಲ್ಲಾಂದ್ರೆ ಒಂದು 10 ವಿಡಿಯೋಸ್ ಪ್ರತಿಯೊಂದು ಯೂಟ್ಯೂಬರ್ಸು ಚೆಕ್ ಮಾಡ್ತಿರ್ತಾರೆ, ಆದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡಿರಲ್ಲ, ಇಲ್ಲಾಂದ್ರೆ ಕಮೆಂಟ್ ಹಾಕ್ತಿರಲ್ಲ. ಸಬ್ಸ್ಕ್ರೈಬ್ ಏನಾದರೂ ಹಾಕ್ಕೊಂತ ಅಂದರೆ ನಮಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಇವ್ರು ಸಬ್ಸ್ ಅಂದರೆ ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ ಲೊಕೇಶನಲ್ಲಿ ತೋರಿಸುತ್ತೆ. ಮತ್ತು ಇದಿಷ್ಟು ನೋಡಿದ್ರಲ್ಲ ಅಂದರೆ ಒಂದಷ್ಟು ಜನ ನೋಡ್ತಿರ್ತಾರೆ ನಿಮ್ಮ ಚಾನಲ್, ಇವನ್ನೇನಾದರೂ ಬೆಳೆದು ನಿಂದ್ಬಿಟ್ಟಿದ್ದಾನೆ, ನನಗಂತ ತುಂಬ ವ್ಯೂಸ್ ಬಂದಿದೆ ಇವನಿಗೆ ಅಂತ ಇದನ್ನೆಲ್ಲ ನೋಡೋರು ಇದ್ದಾರೆ. ಗೊತ್ತಾಗ್ದೇ ಸರ್ಚ್ ಮಾಡಿಬಿಟ್ಟು ನೋಡ್ತಾರೆ. ಮತ್ತು ನಾನೆಲ್ಲಕ್ಕೆ ಇಷ್ಟಪಡ್ತೀನಿ ಏನಂದರೆ, ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಬಾರ್ದು. ಇವಾಗ ನಾವು ಸಿಂಪಲ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ಯೂಟ್ಯೂಬ್ ಅಂದರೆ ಇಲ್ಲಿ ಕೂಡ ಸಪೋರ್ಟ್ ಬರಲ್ಲ, ನಾವೇನಾದರೂ ಬೆಳೆದು ನಿಂತ್ಕೊಂಡ್ರೆ ಅಲ್ಲೂ ಸಪೋರ್ಟ್ ಬರಲ್ಲ. ಇದನ್ನು ನಾವು ಬ್ಯಾಲೆನ್ಸಿಂಗ್ ಮಾಡಬೇಕಷ್ಟೇ. ಇವ್ರನ್ನೆಲ್ಲ ಯಾವ ರೀತಿ ಅಂದರೆ ತೆಗ್ದಾಕೋದಂದ್ರೆ ಇವ್ರನ್ನೆಲ್ಲ ಯಾವ ರೀತಿ ಬ್ಯಾಲೆನ್ಸಿಂಗ್ ಮಾಡೋದಂದ್ರೆ, ಆ್ಯಕ್ಚುಲಿ ಜಸ್ಟ್ ಇವಾಗ ಏನಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಯಾವ ರೀತಿ ಕ್ರಿಯೇಟ್ ಆಗ್ತಾರೆ, ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ನೋಡಿ, ಇವಾಗ 1000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬರು ಮತ್ತು ನೀವು ಒಂದು ಸ್ವಲ್ಪ ಅವ್ರ ಜೊತೆ ಮೀಟ್ ಆಗಿ ಒಂದು ಸ್ವಲ್ಪ ಫ್ರೆಂಡ್ ಆಗ್ತೀರ ಅಂದ್ಕೊಳ್ಳೆ, ತುಂಬ ಹತ್ರ ಆಗ್ತೀವಲ್ವಾ. ಅವಾಗ ಏನಾಗುತ್ತೆ, ಈ ರೀತಿಯೆಲ್ಲ ಅಂದರೆ ಒಂದು ಸ್ವಲ್ಪ ಕಿರುಕುಳಾಗುತ್ತೆ. ಕಿರುಕುಳ ಅಂದರೆ ತುಂಬ ಹತ್ರ ಆದಾಗ ಏನಾಗುತ್ತೆ, ಫ್ರೆಂಡ್ಲಿ ಆಗಿರ್ತೀವಿ. ಒಂದು ಸ್ವಲ್ಪ ಏನೋ ಒಂದು ಮ್ಯಾಟ್ರಿಗೆ ಇಟ್ಕೊಳ್ಳಿ, ಆ ಮ್ಯಾಟ್ರ್ ಎಲ್ಲ ಏನಾಗುತ್ತೆ, ಒಂದು ಸ್ವಲ್ಪ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟಿಂಗ್ ಉಟ್ಕೊಳುತ್ತೆ. ಮನುಷ್ಯನ ಗುಣನೇ ಅದು, ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ಯಾವಾಗ ಯಾರ ಮೇಲೆ ಏನು ಉಟ್ಕೊಳುತ್ತ ನಮಗೆ ಹೇಳೋಕ್ಕಾಗಲ್ಲ. ಮತ್ತು ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ನಮಗೊಂದು ಸ್ವಲ್ಪ ಗುರು, ನಾವೇನಾದರೂ ಡಿಫ್ರೆಂಟಾ, ನಾವು ಕೂಡ ಮನುಷ್ಯರೇ ಗುರು. ಈ ರೀತಿಯೆಲ್ಲ ಹುಟ್ಟೋದು ತುಂಬಾ ಅಂದರೆ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಬಂದೇ ಬರುತ್ತೆ. ಇವಾಗ ನನ್ನ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಏಟ್ ಉಟ್ಕೊಂತ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಇವಾಗ ಒಂದು ದರ್ಶನಕ್ಕೆ ಹೇಳ್ತಿರಲ್ಲ, ಏ ಗುರು ಇವ್ನ ಚಾನಲೇ ಸರಿಯಿಲ್ಲ, ಇವ್ನು ಕೂಡ ಕಂಟೆಂಟೇ ಸರಿಯಿಲ್ಲ ಅಂತ ಹೇಳ್ತಿರಲ್ಲ, ಅದನ್ನು ಏನಾಗುತ್ತೆ ಒಂದು ಸ್ವಲ್ಪ ಈ ರೀತಿ ಏಟರ್ಸ್ ಅವಾಗ ನೀವೇ ಬಂದು ಚಾನಲ್ನ ಸರ್ಚ್ ಮಾಡ್ತಿರಲ್ವಾ. ಸರ್ಚ್ ಮಾಡಿಬಿಟ್ಟು ಇವನ್ನಾದ್ರೂ ಬೆಳೆದ್ಬಿಟ್ಟಿದ್ದಾನೆ, ಬೆಳೆದ್ಬಿಟ್ಟಿದ್ದಾನೆ ಅಂತ ಒಂದಷ್ಟು ಜನ ನೀವು ಕೂಡ ಚೆಕ್ ಮಾಡ್ತಿರ್ಬೋದು. ಆದರೆ ಒಂದಷ್ಟು ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ರೀತಿ ಯಾರೂ ಕೂಡ ಮಾಡ್ತಿರಲ್ಲ ಅನ್ಕೊತೀನಿ, ನೋಡೋಣ. ಆದರೆ ಒಂದು ಸ್ವಲ್ಪ ಏನಪ್ಪ ಅಂದರೆ, ಇದು ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಕಂಟೆಂಟ್ ಯೂಸ್ ಆಗಬೇಕು, ಈ ಕಂಟೆಂಟ್ ಟಾಪಿಕ್ಗೋಸ್ಕರ ಅಷ್ಟೇ ಹೇಳ್ತಿರೋದು ಎಕ್ಸಾಂಪಲ್ಲು. ಮತ್ತು ಇವ್ರನ್ನೆಲ್ಲ ಯಾವ ರೀತಿ ತೆಗ್ದಾಕಂದ್ರೆ ಏನಿಲ್ಲ ಗೈಸ್, ಜಸ್ಟ್ ಒಂದು ಸ್ವಲ್ಪ ಅವರಿಂದ ದೂರ ಇರಬೇಕಷ್ಟೇ. ನಾವು ಅವ್ರ ಕೈಗೆ ಸಿಗಬಾರ್ದು ಅಷ್ಟೇ. ಸಿಗಬಾರ್ದು ಅಂದರೆ ಯಾವ ರೀತಿ, ನಾವೇನಾದರೂ ಅವ್ರ ಹತ್ರ ಹೋಗಿರ್ತೀವ, ಸಿಗಬಾರ್ದು ಅಂದರೆ ಯಾವುದೇ ಒಂದು ಟಾಪಿಕಲ್ಲಾಗಲಿ, ಯಾವುದೇ ಒಂದು ಅಷ್ಟು ಅಂದರೆ ಇವಾಗ 1000 ಸಬ್ಸ್ಕ್ರೈಬರ್ಸ್ ಹೇಳಿದ್ನಲ್ಲ, ಅವ್ರನ್ನ ಫ್ರೆಂಡಾಗಿ ಅವರಿಂದನೂ ಸ್ವಲ್ಪ ದೂರ ಇರಬೇಕು. ಇವಾಗ ನಾನು ಈ ರೀತಿ ಇಲ್ಲ, ಇವಾಗ ಒಂದು ರೂಮಲ್ಲಿ ಇದ್ದೀನಿ ಅಂದ್ಕೊಳ್ಳೆ, ಈ ರೀತಿ ತುಂಬ ಸಿಂಪಲ್ ಆಗಿ ಏನಂದರೆ ಯಾರಿಗೂ ಸಿಗ್ದಂಗೆ ಈ ರೀತಿಯೆಲ್ಲ ಇರಬೇಕಷ್ಟೇ. ಇನ್ನೇನಂದರೆ ಅವ್ರ ಬಗ್ಗೆ ಎಲ್ಲ ಅವರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾವು ಬೆಳೆದು ನಿಂತ್ಕೊಂಡ್ರು ಅವ್ರು ಸಪೋರ್ಟ್ ಬರಲ್ಲ, ಬೆಳೆಯಲಿಲ್ಲ ಅಂದ್ರೂ ಸಪೋರ್ಟ್ ಬರಲ್ಲ. ಈ ರೀತಿ ಮೇಂಟೈನ್ ಮಾಡ್ಕೊಡ್ಬೇಕು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಯೂಟ್ಯೂಬರ್ಸು ಕಾಲ ಎಳೆಯೋರು ತುಂಬಾ ಇದ್ದಾರೆ ಗುರು. ನೀವು ಬೆಳೀತಿರ್ಬೇಕು, ನುಗ್ತಿರ್ಬೇಕಷ್ಟೇ, ಇನ್ನೇನಿಲ್ಲ. ಐ ಥಿಂಕ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ. ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್. ಜೈ ಹಿಂದ್.